ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಂಕ್ರಮಣದ ಹಬ್ಬದಂದು, ಅಂದರೆ ಈ ಮಕರ ಸಂಕ್ರಾಂತಿ ಹಬ್ಬದಿಂದ ಯಾವ ಒಂದು ಲಕ್ಕಿ ಕಲರ್ ಅನ್ನ ನಾವು ಹೊಸ ಬಟ್ಟೆಯನ್ನು ಧರಿಸುವಾಗ, ಯಾವ ಒಂದು ಹೊಸ ಬಟ್ಟೆಯನ್ನು ಧರಿಸೋದ್ರಿಂದ ಯಾವ ರೀತಿಯಾದಂತಹ ಫಲಗಳು ನಮಗೆ ಸಿಗುತ್ತದೆ, ಯಾಕೆ ನಾವು ಆ ದಿನ ಹೊಸ ಬಟ್ಟೆಯನ್ನು ಹಾಕೊಳ್ಬೇಕು ಅನ್ನೋದನ್ನ ಇವತ್ತು ವೇಳೆದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವೀಕ್ಷಕರೇ, ಈ ಒಂದು ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬದ ದಿನದಂದು ವಿಶೇಷವಾಗಿ ಯಾವ ಒಂದು ಬಣ್ಣದ ಬಟ್ಟೆಯನ್ನು ಹಾಕೊಳ್ಳೋದ್ರಿಂದ ವರ್ಷವಿಡೀ ನಮಗೆ ಅದೃಷ್ಟ ಅನ್ನೋದು, ಐಶ್ವರ್ಯ ಅನ್ನೋದು, ಹಾಗೇನೆ ಭೋಗ ಅನ್ನೋದು ನಮಗೆ ಪ್ರಾಪ್ತವಾಗಬೇಕು ಅಂದರೆ ಯಾವ ಒಂದು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಬೇಕು, ಹಾಗೆಯೇ ಯಾವ ಕಾರಣಕ್ಕೋಸ್ಕರ ನಾವು ಸಂಕ್ರಮಣದ ಹಬ್ಬದ ದಿನದಂದು ನಾವು ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಒಂದು ಸಂಕ್ರಮಣ ಹಬ್ಬದ ದಿನದಂದು ಯಾಕೆ ನಾವು ವಿಶೇಷವಾಗಿ ಒಂದು ಹೊಸ ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದಾದ್ರೆ, ಈ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯನು ಈ ಒಂದು ದಕ್ಷಿಣಾಯಣ ಪುಣ್ಯಕಾಲವನ್ನು ಮುಗಿಸಿ ಉತ್ತರಾಯಣ ಪುಣ್ಯಕಾಲಕ್ಕೆ ಅವನು ಪ್ರವೇಶ ಮಾಡ್ತಾನೆ. ಆ ದಿನದಂದು ಅಂದರೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಹಾಗಾಗಿ ಆ ಒಂದು ಪರ್ವಕಾಲದಂದು ಆ ಒಂದು ಪ್ರಕೃತಿ ಅನ್ನೋದು ಬದಲಾವಣೆ ಆಗುವಂತಹ ಕಾಲವನ್ನು ನಾವು ಅನುಗುಣವಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ನಮ್ಮ ಪಿತೃಗಳಾಗಿರಬಹುದು, ನಮ್ಮ ಹಿರಿಯರಿಗಾಗಿರಬಹುದು, ಅಥವಾ ನಮ್ಮ ಜೊತೆಯಲ್ಲಿರುವಂತಹವರೆಲ್ಲರೂ ಕೂಡ ಆನಂದವಾಗಿ ಖುಷಿಯಾಗಿ ನಮ್ಮನ್ನೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳಿ ಹೊಸ ಬಟ್ಟೆಯನ್ನು ಹಾಕೊಳ್ತೀವಿ. ಅದಕ್ಕೆ ಒಂದು ಪುರಾಣ ಕಥೆಯೂ ಕೂಡ ಇದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಪ್ರಾಂತ್ಯದಲ್ಲಿ ನೋಡೋದಾದರೆ ಇದನ್ನು ಗಿರಿಜಾ ಕಲ್ಯಾಣ, ಅಂದರೆ ಗಂಗಾಧರೇಶ್ವರ ಹಾಗೂ ಈ ಒಂದು ಪಾರ್ವತಿ ಕಲ್ಯಾಣ ಈ ದಿನದಂದಾಯಿತು. ಹಾಗಾಗಿ ಈ ಸಂಕ್ರಮಣದ ಹಬ್ಬದ ದಿನದಂದು ವಿಶೇಷವಾಗಿ ದಕ್ಷಿಣ ಕಾಶಿಯಾಗಿರುವಂತಹ ಈ ಒಂದು ಗಂಗಾಧರೇಶ್ವರ ಹಾಗೂ ಈ ಒಂದು ಪಾರ್ವತೀ ದೇವಿಯ ವಿವಾಹವಾಗಿರುವಂತಹ ಸಂದರ್ಭದಲ್ಲಿ ನಾವು ಕೂಡ ಈ ದಿನದಂದು ಸಂಭ್ರಮಾಚರಣೆಯಿಂದ ಸಂಭ್ರಮವನ್ನ ಪಡಬೇಕು ಅನ್ನುವಂತಹ ಒಂದು ಪ್ರಾಂತ್ಯದ ಒಂದು ವಿಷಯವಾದ್ರೆ, ಇನ್ನೊಂದು ಪ್ರಾಂತ್ಯದಲ್ಲಿ ಅಥವಾ ಒಂದು ಸಾಮಾನ್ಯವಾಗಿ ಪುರಾಣ ಕಥೆಯಲ್ಲಿ ಇರುವ ಪ್ರಕಾರವಾಗಿ ಈ ಗೋದಾದೇವಿಯು ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪನಾಗಿರುವಂತಹ ರಂಗನಾಥ ಸ್ವಾಮಿಯನ್ನ ವರಿಸುವಂತಕ್ಕೆ ನಿರ್ಧಾರ ಮಾಡಿದಂತಹ ದಿನ, ಈ ಒಂದು ಭೋಗಿ ಅನ್ನುವಂತಹ ದಿನವನ್ನ ಕೂಡ ಕರೀತಾರೆ. ಈ ಭೋಗಿ ಅನ್ನೋದೇನಪ್ಪ ಅಂದ್ರೆ, ಈ ಗೋದಾದೇವಿಯು ಈ ಒಂದು ರಂಗನಾಥ ಸ್ವಾಮಿಯನ್ನ ಕೂಡಿ ಭೋಗಿಸೋದಕ್ಕೆ ನಿರ್ಧರಿಸಿ ಸಂತೋಷದಿಂದ ಆನಂದದಿಂದ ಕಾಲವನ್ನ ಕಳೆಯುವಂತಹ ಸಂದರ್ಭವನ್ನ, ತಾನು ಮಾಡುತ್ತಿದ್ದಂತಹ ವ್ರತವನ್ನ ಮುಗಿಸಿ ರಂಗನಾಥ ಸ್ವಾಮಿಯನ್ನ ವಿವಾಹವಾಗಬೇಕು ಅಂತ ನಿರ್ಧರಿಸಿ ಸ್ವಾಮಿಯೇ ಇವಳ ರಥವನ್ನ ಮೆಚ್ಚಿ ಒಂದು ಕೆಳಗಿಳಿದು ಬಂದು ವಿವಾಹವಾಗೋದಕ್ಕೆ ಒಪ್ಪಿದಂತಹ ದಿನವಾಗಿ ಈ ದಿನವನ್ನ ಆಚರಣೆಯನ್ನ ಮಾಡ್ತಾರೆ. ಈ ದಿನದಂದು ನಾವು ಈ ಒಂದು ಭೋಗದ ದಿನದಂದು, ಅಂದ್ರೆ ಈ ಭೋಗಿ ಹಬ್ಬ ಅಂತ ಹೇಳ್ತಾರಲ್ಲ ಕೆಲವೊಂದು ಪ್ರತಿಗಳಲ್ಲಿ, ಅದೇ ವಿಧವಾಗಿ ಈ ಭೋಗಿ ಹಬ್ಬದ ದಿನದಂದು ನಾವು ಹೊಸ ಬಟ್ಟೆಯನ್ನ ಹಾಕೊಂಡಿದ್ದೆ ಆದ್ರೆ ನಾವು ವರ್ಷವಿಡೀ ಭೋಗವಾಗಿರುವಂತಹ ಜೀವನವನ್ನ ನೋಡ್ತೀವಿ. ಭೋಗಿಸುವಂತಹ ಜೀವನವನ್ನ ಅಂದ್ರೆ ಸುಖ ಸಂತೋಷ ಆನಂದದಿಂದ ಇರುವಂತಹ ಕುಟುಂಬದಲ್ಲಿ 4 ಜನ ಎಷ್ಟು ಜನ ಇರ್ತಾರೋ ಅಷ್ಟು ಜನರು ಕೂಡ ಖುಷಿಯಾಗಿ ಸಂತೋಷವಾಗಿ ಇರುವಂತಹ ದಿನ ಇದಾಗಿದ್ದು. ಹಾಗೆಯೇ ಈ ದಿನದಂದು ವಿಶೇಷವಾಗಿ ಈ ಕಾರಣಕ್ಕೆ ನಾವು ಹೊಸ ಬಟ್ಟೆಯನ್ನು ಧರಿಸ್ಬೇಕು. ಹಾಗೆಯೇ ಈ ಒಂದು ಹೊಸ ಬಟ್ಟೆಯನ್ನು ಧರಿಸುವಾಗ ಯಾವ ಒಂದು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಈ ದಿನ? ಹೌದು, ವಿಶೇಷವಾಗಿ ಈಗ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ವರ್ಷ ಬರುತ್ತಿರುವಂತಹ ದಿನದಲ್ಲಿ ಈ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಬಹಳಷ್ಟು ಅದೃಷ್ಟ ಅನ್ನೋದು ನಿಮಗೆ ಒದಗಿ ಬರುತ್ತದೆ. ಯಾಕೆ ಅಂದರೆ ಈ 14ನೇ ತಾರೀಕು ನಮಗೆ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ, ಗುರುವಾರದ ದಿನ ಬರೋದ್ರಿಂದ ಗುರುಗ್ರಹ ಆಧಿಪತ್ಯವನ್ನು ವಹಿಸಿರ್ತಾನೆ. ಗುರುಗ್ರಹದ ಆಧಿಪತ್ಯವಿರೋದ್ರಿಂದ ಗುರುವಿನ ಬಲ ನಮಗೆ ಎಲ್ಲದರಲ್ಲೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಗುರುವಿನ ಅನುಗ್ರಹವಾಗಬೇಕು ಅನ್ನೋದಾದರೆ ಗುರುವಿನ ಶ್ರೀ ಸ್ವಾಮಿ ಸಮರ್ಥ ಜ್ಯೋತಿಷ್ಯಂ, ವಂಶ ಪಾರಂಪರೆಯ ಜ್ಯೋತಿಷ್ಯರು, ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ತ್ರಿಕಾಲಜ್ಞಾನಿ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ಸ್ವಾಧೀನದಲ್ಲಿ ಇರಿಸಿಕೊಂಡಿರುವ ಪ್ರಾಚೀನ ತಾಳೆಗರಿ ಗ್ರಂಥದ ಆಧಾರವಾಗಿ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ದಿಗ್ಬಂಧನದಲ್ಲಿ ಇರಿಸಿಕೊಂಡಿರುವವರು ಚಿಂತಿಸುವ ಅವಶ್ಯಕತೆ ಇಲ್ಲ. ಒಂದು ಫೋನ್ ಕಾಲ್ ನಿಮ್ಮಿಂದ ನಿಮ್ಮ ಜೀವನ ಬದಲಾಯಿಸುತ್ತದೆ. ಇವರನ್ನೊಮ್ಮೆ ಸಂಪರ್ಕಿಸಿ. ಇವರ ಕೇರಳ ಕೊಳ್ಳೆಗಾಲ ಮಾಂತ್ರಿಕ ಶಕ್ತಿಗಳಿಂದ ತಮ್ಮ ಅಘೋರ ನಾಗಸಾಧುಗಳ ಮೂಲಕ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, 21 ದಿನದಲ್ಲಿ 100%, 101% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ವಿದೇಶಿ ಪ್ರಯಾಣ, ನೌಕರಿ, ಪ್ರಮೋಷನ್, ವ್ಯಾಪಾರದಲ್ಲಿ ಲಾಭ ನಷ್ಟ, ವಶೀಕರಣ, ಮದುವೆ, ಸಂತಾನ, ದಾಂಪತ್ಯ, ಪ್ರೇಮ ವಿಚಾರ, ಲೈಂಗಿಕ ಸಮಸ್ಯೆ, ಮಾನಸಿಕ, ಗೃಹ ಶಾಂತಿ, ಆಸ್ತಿ ಮಾರಾಟ, ಆರೋಗ್ಯ, ಹಣಕಾಸು, ಕೋರ್ಟ್ ಕೇಸ್, ಸಾಲ ಬಾಧೆ, ಶತ್ರುಕಾಟ, ನಿಮ್ಮ ಸಮಸ್ಯೆಯನ್ನ ಚಾಲೆಂಜ್ ನಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ಶ್ರೀ ಸಮರ್ಥ ಜೋಶಿ, ದೂರವಾಣಿಯ ಸಂಖ್ಯೆ 9008 5 7 5 5 4 5.
ಈ ಒಂದು ಗುರುವಿನ ಅನುಗ್ರಹವಾಗಬೇಕು ಅಂದ್ರೆ ಈ ದಿನದಂದು ನೀವು ಈ ಒಂದು ಗುರುವಿಗೆ ಬಹಳ ಪ್ರಿಯವಾದಂತಹ ಒಂದು ಯೆಲ್ಲೋ ಕಲರ್ ಅನ್ನ ಅಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತ್ರವನ್ನ ನೀವು ಧರಿಸೋದ್ರಿಂದ ಬಹಳಷ್ಟು ಅನುಕೂಲವಾಗುತ್ತೆ ಹಾಗೂ ಗುರುವಿನ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ನಮಗೆ ಗುರುವಿನ ಅನುಗ್ರಹ ಬೇಕಾಗುತ್ತಲ್ವಾ? ಮದುವೆ ವಿಷಯದಲ್ಲಿ ಆಗಿರಬಹುದು, ಬಿಸ್ನೆಸ್ ಚೆನ್ನಾಗಬೇಕು ಅಂದ್ರೆ, ಮನೆಯಲ್ಲಿ ಎಲ್ಲಾ ರೀತಿಯಂತಹ ಅನುಕೂಲಗಳಾಗಬೇಕು ಅಂದ್ರೆ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ. ಹಾಗೆ ಈ ಗುರುವಿನ ಅನುಗ್ರಹಕ್ಕೆ ಯೆಲ್ಲೋ ಕಲರ್ ಇಲ್ಲ ಅಂದ್ರೆ ಆರೆಂಜ್ ಕಲರ್, ಈ ಎರಡು ಕಲರ್ ಬಟ್ಟೆಯನ್ನ ನೀವು ಸಂಕ್ರಮಣದ ದಿನದಂದು ವಿಶೇಷವಾಗಿ ಹೊಸ ಬಟ್ಟೆಯಾಗಿ ಧರಿಸಿದ್ದೆ ಆದ್ರೆ ವಿಶೇಷವಾದಂತಹ ಫಲಗಳನ್ನ ನೋಡ್ತೀರಾ. ಈ ವಿಧವಾಗಿ ನೀವು ಕೂಡ ಈ ದಿನದಂದು ಹೊಸ ಬಟ್ಟೆಯನ್ನ ಧರಿಸಿ ನೋಡಿ, ಖಂಡಿತವಾಗಿ ನಿಮಗೆ ಗುರುವಿನ ಅನುಗ್ರಹವೂ ಕೂಡ ಆಗುತ್ತದೆ, ಲಕ್ಷ್ಮೀನಾರಾಯಣರ ಅನುಗ್ರಹವೂ ಕೂಡ ಆಗುತ್ತದೆ, ಹಾಗೂ ಶಿವಪಾರ್ವತಿಯರ ಅನುಗ್ರಹ ಕೂಡ ಆಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.